ನಮಸ್ಕಾರ ರೀ ಎಲ್ಲಾರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ನಮ್ಮತ್ತೆ ಮಾಡಿದಂತಹ ಉತ್ತರ ಕರ್ನಾಟಕದ ಖಾರ ಬೇಳೆ ಹೆಂಗೆ ಮಾಡೋದು ಅಂತ ನಮ್ಮ ನಮ್ಮತ್ತಿ ಜೋಳದ ರೊಟ್ಟಿ ಅನ್ನ ಮತ್ತು ಚಪಾತಿ ಮತ್ತು ಕಟಕ್ ರೊಟ್ಟಿ ಎಲ್ಲದ್ರೊಳಗೂ ಈ ಖಾರ ಬೇಳೆ ಹಾಕ್ಕೊಂಡು ತಿಂದ್ರೆ ಅದ್ರ ಮಜಾನ ಬೇರೆ ಹಂಗಾದ್ರೆ ಬರ್ರಿ ಅತ್ತೆ ಹೆಂಗೆ ಮಾಡ್ತಾರು ಇದನ್ನ ಅಂತ ನೋಡೋನು ನೋಡ್ರಿ ಈಗ ಮೊದಲಿಗೆ ಒಂದು ಓಟದಷ್ಟು ತೊಗರಿಬ್ಯಾಳಿನ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದ್ರು ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಯೋಕೆ ಇಟ್ಕೊಳತ್ತಾರು ಸ್ವಲ್ಪ ನೆನೆದ್ರೆ ಖಾರ ಬ್ಯಾಳಿ ಚಲೋ ಆಗ್ತತ್ರಿ ಮತ್ತು ಬ್ಯಾಳೆ ಕುದಿಲಿಲ್ಲ ಅಂದ್ರೆ ಅಷ್ಟು ಚಲೋ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ನೆನೆಯಾಕಿಟ್ಟಿತ್ತು ಇದಕ್ಕೀಗ ಅರ್ಧ ಚಮಚಾದಷ್ಟು ಅರಿಶಿನ ಹಾಕತ್ತೀ ನೀವು ಬೇಕು ಅಂದ್ರೆ ಒಗ್ಗರಣೆ ಒಳಗೂ ಸೇರಿಸ್ಕೊಬೋದು ಅರಶಿನ ಅದಾದಮೇಲೆ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಅರ್ಧ ಮರ್ಧ ಕಟ್ ಮಾಡಿಟ್ಕೊಂಡಿದ್ರು ಅದನ್ನು ಕೂಡ ಈಗ ತೊಗರಿ ಬೇಳೆಗೆ ರೀ ನೆಕ್ಸ್ಟು ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತಾರು ಎಣ್ಣೆ ಹಾಕಿ ತೊಗರಿ ಬೇಳೆ ಕುದಿಸೋದ್ರಿಂದ ಲಘು ಕುದೀತಾವ್ರಿ ಹಾಗಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತಾರು ಈಗ ನೋಡಿರಿ ಇಷ್ಟು ಇನ್ಗ್ರೀಡಿಯೆಂಟ್ಸ್ನ ಕುಕ್ಕರಿಗೆ ಸೇರಿಸ್ಕೊಂಡರು ನೆಕ್ಸ್ಟು ಒಂದು ಮೂರು ಸೀಟಿ ಚೆಂದಗೆ ರೀ ಅದಕ್ಕಿಂತ ಮೊದಲು ಬೇಳೆ ಎಣ್ಣೆ ಮತ್ತು ಟೊಮ್ಯಾಟೊ ಅರಿಶಿನ ಎಲ್ಲ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಈಗ ಮೂರು ಸೀಟಿ ಕುದಿಯೋಕೆ ಇಟ್ಕೊಳತ್ತರು ಹಳ್ಯಾಗೆಲ್ಲ ಗಡ್ಗೆಲ್ಲ ಕುದಿಸಿ ಮಾಡ್ತಾರ್ರಿ ಅಗದಿ ರುಚಿ ಇರ್ತೈತೆ ಒಲೆ ಮ್ಯಾಲಿನ ಅಡುಗೆ ಈಗ ಎಲ್ಲಿ ಸಿಗ್ತೈತಿ ರೀ ಎಲ್ಲಿ ಇರ್ತಾವೆ ಹಂಗಾಗಿ ಈಗ ಕುಕ್ಕರ್ದಾಗನ ಮಾಡಿ ತೋರ್ಸತ್ತಾರು ಮತ್ತು ನಮ್ಮತ್ತೆ ಹೇಳ್ತಿರ್ತಾರೋ ಒಲೆ ಮ್ಯಾಲಿನ ಅಡುಗೆನ ರುಚಿ ಅಂಥೇಳಿ ಈಗ ನೋಡ್ರಿ ಮೂರು ಸೀಟಿ ಕುದಿಸ್ಕೊಂಡಾತು ಬ್ಯಾಳಿ ಯಾವ ರೀತಿ ಕುದ್ದಾವಂತ ನೋಡನು ಬರ್ರಿ ನೋಡ್ರಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿತ್ತು ಜೊತೆಗೆ ಒಂದು ಸ್ವಲ್ಪ ನೀನು ಹಾಕಿತ್ತು ಹಂಗಾಗಿ ಬ್ಯಾಳಿ ಭಾಳ ಚಂದ ಕುದ್ದಾವ್ರಿ ಈ ಥರ ಕುದ್ರನ ಕಾರ್ಬ್ಯಾಳಿ ಅಗ್ದಿ ರುಚಿ ಆಗ್ತೈತೆ ಅಂತ ಹೇಳ್ಬೋದು ಅಂದ್ರೆ ನೀರು ಒಂದು ಕಡೆ ಬ್ಯಾಳೆ ಒಂದು ಕಡೆ ಆಗಿಬಿಡ್ತಾವ್ರಿ ಅಗ್ದಿ ಮಸ್ತ್ ಕುದ್ದವ್ರಿ ಬ್ಯಾಳಿ ಈಗ ಕಾರ್ಬ್ಯಾಳಿಗೆ ಒಗ್ಗರಣೆ ಹಾಕು ಬರ್ರಿ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕತ್ತಾರ್ರಿ ನಮ್ಮತ್ತಿ ಎಣ್ಣೆ ಚೆಂದಗೆ ಕಾಯಬೇಕು ಎಣ್ಣೆ ಕಾದಮೇಲೆ ಅರ್ಧ ಚಮಚ ಸಾಸಿವೆ ಹಾಕ್ಕೊಳತ್ತಾರ್ರಿ ಸಾಸಿವೆ ಚಿಟಪಟ ಅಂದಮೇಲೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತಾರು ಅದಾದಮೇಲೆ ಎಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿನ ಅರ್ಧಂಬರ್ಧ ಕುಟ್ಕೊಂಡು ಇಟ್ಕೊಂಡಿದ್ರು ಅದನ್ನು ಕೂಡ ಈಗ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತಾರ್ರಿ ನೆಕ್ಸ್ಟು ಒಂದು ಹೆಸರು ಕರಿಬೇವು ನೆಕ್ಸ್ಟು ಮಸಾಲೆ ಖಾರ ಸೇರಿಸ್ಕೊಳತ್ತಾರ್ರಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲಪ್ಪ ಅಂದ್ರೆ ಖಾರದ ಪುಡಿನ ಸೇರಿಸ್ಕೊಬೋದು ಇಷ್ಟು ಕೆಲಸ ಆದಮೇಲೆ ನೋಡಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕುದಿಸ್ಕೊಂಡು ಇಟ್ಕೊಂಡಿರೋ ಬ್ಯಾಳಿನ ಒಗ್ಗರಣೆಗೆ ಸೇರಿಸ್ಕೊಳತ್ತಾರ ನೋಡಿರಿ ತೊಗರಿ ಬ್ಯಾಳಿ ಭಾಳ ಗಟ್ಟಿ ಐತಿಲ್ರಿ ಹಂಗಾಗಿ ಅನ್ನಕ್ಕೂ ಆಗಬೇಕು ರೊಟ್ಟಿಗೂ ಆಗಬೇಕು ಹಾಗಾಗಿ ಸ್ವಲ್ಪ ನೀರು ರೀ ಭಾಳ ಗಟ್ಟಿಯಾಗಿ ಬಿಟ್ರೆ ಬರೀ ರೊಟ್ಟಿಯಾಗಷ್ಟು ಹಚ್ಕೊಂಡು ರೀ ಸ್ವಲ್ಪ ನೀರು ನೀರು ಮಾಡಿದ್ರೆ ಅಣ್ಣದಾಗೂ ಅಕ್ಕತಿ ಹಂಗಾಗಿ ನೀರು ನೀರು ಅಲ್ಲ ಗಟ್ಟಿನೂ ಅಲ್ಲ ಆ ರೀತಿ ಈ ಮಾಡ್ಕೊಳತ್ತಾರ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈ ಖಾರಬ್ಯಾಳಿಗೆ ಆಗಿ ಉಳ್ಳಾಗಡ್ಡಿ ಹಾಕಿ ಮಾಡಂಗಿಲ್ಲ ನೀವು ಬೇಕು ಅಂದ್ರೆ ಒಂದು ಉಳ್ಳಾಗಡ್ಡಿನ ಒಗ್ಗರಣೆ ಒಳಗೆ ಸೇರಿಸಿ ರೀ ನೆಕ್ಸ್ಟ್ ಈಗ ಮೇನ್ ಏನಪ್ಪಾ ಅಂದ್ರೆ ಈ ಖಾರಬ್ಯಾಳಿಗೆ ಹುಣಸೆ ಹಣ್ಣು ಬೇಕು ಹಂಗಾಗಿ ನೆನೆಸಿಟ್ಕೊಂಡಿರೋ ಹುಣ್ಸೆ ಹಣ್ಣಿನ ರಸ ಸೇರ್ಸ್ಕೊಂಡಾರ್ರಿ ನೆಕ್ಸ್ಟು ಸ್ವಲ್ಪ ಬೆಲ್ಲ ಸೇರಿಸ್ಕೊಳತ್ತಾರು ಹಣ್ಣು ಹಾಕಿದ್ಮೇಲೆ ಬೆಲ್ಲ ಹಾಕಲೇಬೇಕು ಎರಡು ಈಕ್ವಲ್ ಇದ್ರೆ ಅದು ಮಸ್ತ್ ರುಚಿ ಆಗ್ತೈತೆ ಅಂತ ಹೇಳ್ಬೋದು ನೆಕ್ಸ್ಟು ಸ್ವಲ್ಪ ಹಿಟ್ಟು ಹಚ್ಚಾತಾರ್ರಿ ಯಾವ ಹಿಟ್ಟಪ್ಪ ಅಂದ್ರೆ ಜೋಳದ ಹಿಟ್ಟು ಒಂದೆರಡು ಚಮಚದಷ್ಟು ಜೋಳದ ಹಿಟ್ಟು ಹಾಕಿ ಚೆಂದಗೆ ತಿರುವಿ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಉರಿ ಒಳಗೆ ಕುದಿಸ್ಕೊಳತ್ತಾರ್ರೀ ಹಿಟ್ಟು ಹಚ್ಚೋದ್ರಿಂದ ಕಾರ್ಬ್ಯಾಳಿ ಮಂದಗೆ ಹಾಕತ್ರಿ ಇಲ್ಲಾಂದ್ರೆ ನೀರು ನೀರು ಆಗ್ಬಿಡ್ತತಿ ಹಾಗಾಗಿ ಚೆಂದಗೆ ಕುದಿಸ್ಕೊಳತ್ತಾರೋ ಈಗ ನೋಡ್ರಿ ಒಂದು ಹತ್ತು ನಿಮಿಷ ಚೆಂದಗೆ ಕುದಿಸ್ಕೊಂಡಾಯ್ತು ಕೊನೆಯದಾಗಿ ಖಾರ ಬ್ಯಾಳಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತಾರ್ರಿ ಇಷ್ಟು ಸೇರಿಸ್ಕೊಂಡ್ಬಿಟ್ರೆ ಕೆಲಸನ ಮುಗೀತು ಕಾರ್ಬ್ಯಾಳಿನ ರೆಡಿ ಆದಂಗನ ರೀ ಜೋಳದ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಅಥವಾ ಜೋಳದ ಹಿಟ್ಟು ಹಾಕಿ ಮಾಡೋದ್ರಿಂದ ಖಾರ್ಬ್ಯಾಳಿಗೆ ಇನ್ನೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತೈತ್ರಿ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಖಾರ್ಬ್ಯಾಳಿ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ